Kuri 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 super kuri. அண்ணன் பண்ற அண்ண தம்மா அக்க தங்கி நம்ம யாரும் லக்க இல்ல சூப்பர் குரு நிம்மன் கூறி மாடி நிங்க நெஸ்லேவேகு அண்ணோ ஏமோ நம்ம எல்ல குரு 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 மனகின ரோடு காடு அங்கி வீதி மாலு பாலு நம்ம எல்ல குரு துயில் தசிக்கா கொண்டு கோபம் மக்கும் பைக் கொண்டோதுரு அண்ண தம்மா குரு 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 நக்பேக்கு நக்பேக்கு நக்பானே இருப்பேக்கோ குரு நீவு ஆத்மேலே நக்கொண்டே ஒப்பேக்கோ ಇದೇನು ಅಂಗಡಿ ಖಾಲಿ ಇದೆಯಾ? ಎಲ್ಲಿರ್ತಾರೆ ಅವನವರು? ನಮಸ್ತೆ ಅಕ್ಕ. ನೀವೇನಾ? ಎಷ್ಟಿದೆ ಅಕ್ಕ ಇದು ಅಂಗಡಿ ಎಷ್ಟಿದೆ? 20 ಒಂದು ನಿಮಿಷ ಬರ್ತಾರೆ, ನಮ್ಮ ಇವ್ರು ಬರ್ತಾರೆ, ಹುಡುಗರು ಬರ್ತಾರೆ, ಬರಲಿ ಒಂದು ನಿಮಿಷ. ನೋಡ್ಬಿಟ್ಟು ಹೋಗಿದ್ದೆ ಮೊನ್ನೆ ನಾನು, ಸೊ ಅದಕ್ಕೋಸ್ಕರ ಅಂಗಡಿ ದೊಡ್ಡ ಹೋಟ್ಲು ಮಾಡಬೇಕು ಅಂತ. ನಾನು ನಮ್ಮದು ದುಬೈಲಿದೆ ಹೋಟ್ಲು, ದುಬೈ ಇದೆಯಲ್ವಾ ಅಲ್ಲಿದೆ ಹೋಟ್ಲು, ಅದಕ್ಕೋಸ್ಕರ ಯೋಚನೆ ಹೋಟೆಲ್ ದೊಡ್ಡ ಹೋಟ್ಲು ಅಂದರೆ ಈ ದುಬೈಯಲ್ಲೆಲ್ಲ ಈ ಚಿಕನು ಮಟನ್ ಇದೆಲ್ಲ ಕಬಾಬ್ದು ಒಂದು ಅಂಗಡಿ ಬರುತ್ತೆ. ಇಷ್ಟು ದೊಡ್ಡ ದೊಡ್ಡ ಕಟ್ಟಿಗೆಗೆ ಚಿಕನ್ನ ಹಾಕಿಬಿಟ್ಟು ಫ್ರೈ ಮಾಡಿ ಕೊಡ್ತಾರೆ. ಸೊ ಅದು ಹೊರಗಡೆ ದೇಶದಲ್ಲಿ ಸಿಗುತ್ತೆ, ಇಂಡಿಯಾದಲ್ಲಿ ಸಿಗ್ತಾ ಇಲ್ಲ ಅದು. ಸೊ ಅದಕ್ಕೋಸ್ಕರ ಇಲ್ಲೊಂದು ಹೋಟ್ಲು ಮಾಡೋಣ ಅಂತ. ಇಲ್ಲಿನ ಜನ ಓಡಾಡ್ತಾರ ಪರವಾಗಿಲ್ವಾ? ಅಲ್ಲ ವ್ಯಾಪಾರ ಆಗತ್ತಾ? ಮಾಮೂಲಿ ಹೋಟ್ಲು ಮಾಡ್ತೀವಿ, ಎರಡು ಕಡೆನೂ ಮಾಡ್ತೀವಿ. ಒಂದು ಈ ಕಡೆ ವೆಜ್ಜು ಪ್ಯೂರ್ ತರಕಾರಿ ಆ ಥರ ಇರೋದು, ಆ ಕಡೆದೇ ಚಿಕನು ಇದ್ರದ್ದು ಮಾಡ್ತೀವಿ. ಬಾಡಿಗೆ ಎಷ್ಟು? ಎಂಟು ಸಾವಿರ. ಇಷ್ಟೇ ದೊಡ್ಡದಿದೆಯಾ? ಇಲ್ಲ ನಾನು ಒಳಗೆ ಬರಲ್ಲ, ನಮ್ಮ ಅಂಗಡಿ ಮಾಡಿದ್ಮೇಲೆ ನಾನು ಒಳಗಿರೋದು. ನಾನು ಕಾಲು ಇಡೋದಿಲ್ಲ, ಯಾಕಂದರೆ ನಾನು ಓ ಇಲ್ಲಿಂದ ಕಾಣಿಸುತ್ತಾ? ಹಾಂ ಓಕೆ ಓಕೆ ಓಕೆ. ಅಲ್ಲ ಒಂದು ನಿಮಿಷ ಅಕ್ಕ, ಒಂದು ನಿಮಿಷ ಬನ್ನಿ. ಇವಾಗ ಇದು ಶಟ್ರಿಗೆ ನೀವು ರೋಲ್ಗೆ ಏನು ಹಾಕಿಲ್ವಾ ಹಿಂಗೆ ಎತ್ತಬೇಕಾರೆ? ಏನಂದ್ರೆ ಮೇಡಮ್? ಹೌದಾ ಓಕೆ ಓಕೆ. ಇದು ಯಾವ ದಿಕ್ಕಿದು ಮುಖ ಇರೋದು? ಪಶ್ಚಿಮ. ಓ ಪಶ್ಚಿಮ, ವೆಸ್ಟ್ ವೆಸ್ಟಾ? ಓಕೆ ಓಕೆ ವೆಸ್ಟ್ ಓಕೆ. ಇಲ್ಲಿ ಚಿಕನ್ ಅಂಗಡಿ ಇದೆಲ್ಲ ಹತ್ರದಲ್ಲೇ ಇದೆಯಾ? ಊರೊಳಗಡೆ ಇದೆಯಾ? ಓಕೆ ಓಕೆ ಓಕೆ. ಸೊ ಯಾಕಪ್ಪ ಅಂದರೆ ನಮ್ಮದು ಚಿಕನು ಯಾರಿಗೆ ಹೇಳಕ್ಕೆ ಹೋಗ್ಬೋದು. ನಾವು ಈ ಚಿಕನು ಮಟನು ಮಟನ್ ರೇಟ್ ಎಲ್ಲ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ನಾವು ಈ ನಾಯಿ ಮಟನ್ ಬರುತ್ತಲ್ವ, ನಾಯಿ ನಾಯಿದ ಮಟನ್ನ ಸೇಲ್ ಮಾಡ್ತೀವಿ. ಏಕೆ ಅಲ್ಲ ಗೊತ್ತಾದ್ರೆ ತಾನೇ, ನೀವು ಹೇಳಿಬಿಡಿ. ನಿಮ್ಗೆ ಎಂಟಲ್ಲಿ 10,000 ರೂಪಾಯಿ ಬಾಡಿಗೆ ಕೊಡ್ತೀವಿ. ಬೇಡ ಅಂತೀರಾ? ಯಾರು ಗೊತ್ತಾಗ, ನಾವು ಬಾಡಿಗೆ ನಿಮ್ಗೆ ಅಡ್ವಾನ್ಸ್ ಎಷ್ಟು ಹೇಳಿ? 1 ಲಕ್ಷ ಕೊಡ್ತೀನಿ ಇವಾಗಲೇ. ಬೇಕಾರೆ ಸಖತ್ ದುಡ್ಡಿದೆ ಅಲ್ಲಿ. ಚೈನಾ ಜಪಾನ್ ಕಡೆ ಎಲ್ಲ ನಾಯಿ ಮಟನ್ಗೆ ತುಂಬ ಫೇಮಸ್ಸು ಆ ಕಡೆ. ಸೊ ಎಲ್ಲ ಈಗ ಅಲ್ಲಿ ದೇಶದವರೆಲ್ಲ ಇಂಡಿಯಾ ಒಳಗೆ ಬಂದು ಸೇರ್ಕೊತಾ ಇದ್ದಾರೆ. ಅದಕ್ಕೆ ನನಗೆ ಒಂದು ಐಡಿಯಾ ಹೊಳಿತು, ನಮ್ಮ ಯಜಮಾನರು ಏನು ಕೆಲಸ ಮಾಡಲ್ಲ, ಬರೀ ಕುಡ್ಕೊಂಡು ಓಡಾಡ್ತಾನೆ. ನಮ್ಗೆ ಆ ದಿಕ್ಕು ಬೇಡ, ಈ ದಿಕ್ಕು ಬೇಕು, ದೊಡ್ಡ ದಿಕ್ಕು. ಪೂಜೆ ನೀವು ಈ ಕಡೆ ಮಾಡ್ಕೊಳ್ಳಿ, ನಾವು ಈ ಕಡೆ ಮಾಡ್ಕೊತೀವಿ. ಅಲ್ಲ ಹಂಗೆ ಅನ್ಬೇಡಿ ಅಕ್ಕ. ಯಾಕೆ ನೀವು, ನಿಮ್ಗೆ ದುಡ್ಡು ಬೇಕಾದ್ರೆ ನಾನು ದುಡ್ಡು ಕೊಡ್ತೀನಿ. ಮಕ್ಕಳಪ್ಪಲ್ವಾ? ಸರಿ ಈಗ ನೀವು ಏನು ಮಾಡಿದ್ರೆ ಕೊಡ್ತೀರಾ ಅಂಗಡಿ? ಹಂಗಾರೆ ಸರಿ, ಬರೀ ಹೋಟ್ಲಿಗೆ ಕೊಡ್ತೀರಾ? ಅಲ್ಲ ಹೋಟ್ಲು ಮಾಮೂಲಿ ಹೋಟ್ಲಿಗೆ ಅಂದ್ರೆ ಕೊಡ್ತೀರಾ? ಮಾಮೂಲಿ ಹೋಟ್ಲಿಗೆ ಕೊಡ್ತೀರಲ್ವಾ? ಏ ಬಾರೋ ಇಲ್ಲಿ, ಬಾ. ನನ್ನ ಯಜಮಾನ್ರು, ನಮ್ಮ ಯಜಮಾನ ಏನು ಒಂದು ಮಾತು ಇದು ನೋಡು. ನನಗೆ ಇಲ್ಲಿ ಹೋಟ್ಲು ಅದೇ ಹೇಳಿದೆ ನಾನು. ಸೊ ಅವ್ರು ಏನು ಹೇಳ್ತಾಯಿದ್ದಾರೆ, ನಾಯಿ ಮಟನ್ ಗಿಟನ್ ಎಲ್ಲ ಮಾರಕ್ಕೆ ಕೊಡಲ್ಲ, ನೀನು ಮಾಮೂಲಿ ಬೇಕಾದ್ರೆ ಬದನೆಕಾಯಿ ಸಾರು ಆಲೂಗಡ್ಡೆ ಸಾರು ಮಾಡ್ಕೋತೀನ ಕೊಡ್ತೀನಿ ಅಂತ ಅವ್ರೆ. ನೀವು ಕೊಡ್ಕೊಂಡು ಓಡಾಡ್ತೀಯ ಸರ್? ದುಬೈಲು ಒಳ್ಳೆ ವ್ಯಾಪಾರ ಇದೆ ನನಗೆ ನಂದು. ಅಲ್ಲ ನೀವು ನಿಜ ಖುಷಿ ಆಯ್ತಕ್ಕ, ನೀವು ಮಾತಾಡೋದು, ನೀವು ಎಷ್ಟು ಚೆಂದ ಮಾತಾಡ್ತಾ ಇದ್ದೀರಿ ನೋಡಿ ಮೇಡಮ್ ಅನ್ಕೊಂಡು. ನಾನು ಮೇಡಮ್ ನಮ್ಮ ಅನ್ಬೇಡಿ, ನನ್ನ ಹೆಸರು ರೇಷ್ಮಾ. ಹಾ ಹಾ, ಎಲ್ಲ ನನ್ನ ಬಾಡಿಗೆ ಯಾವತ್ತು ನಿಮಗೆ ಮೋಸ ಆಗಲ್ಲ, ಅರ್ಥ ಆಯ್ತಾ? ಕರೆಕ್ಟ್ ತಿಂಗಳು ದುಡ್ಡುಗೋಸ್ಕರ ನಾವು ಆತರ ಮಾರ್ಕೊಂಡವ್ರಲ್ಲ. ಹಾ ನಾವು ಅಂತ ಇದ್ರಕ್ಕೆಲ್ಲ ಕೊಟ್ರೆ ನಮ್ಗೂ ತೊಂದರೆಗಳಾಗುತ್ತೆ. ಬೇಡ ನೋಡಲ್ಲ, ಯಾರೇ ತಿನ್ಲಿ ಮೇಡಮ್, ನಮ್ಗೆ ತೊಂದರೆನೇ ಇಲ್ಲ, ಬೇಜಾರೇ ಇಲ್ಲ ಅವೆಲ್ಲ. ಹೌದಾ? ಯಾಕಂದ್ರೆ ನಾವು ನೀವು ಇಡ್ಲಿ ಸಾಂಬಾರು ಏನ್ ಬೇಕಾದ್ರೂ ಮಾಡ್ಕೊಡಿ. ಅಯ್ಯೋ ನೀವು ನಂಬಲ್ಲ, ನೀವು ನಾವು ಅಲ್ಲಿ ಚೈನಾದೊಳಗೆ ಇದ್ದಾಗ ನಾನು ಕಪ್ಪೆ ಉಪ್ಪಿನಕಾಯಿ ಜಿರ್ಲೆ ಸಾಂಬಾರು, ಜಿರ್ಲೆ ಸಾಂಬಾರು, ಉಪ್ಪಿನಕಾಯಿ, ನಾಯಿ ಕಬಾಬ್, ಅಯ್ಯೋ ನಿಮ್ಗೆ ಗೊತ್ತಿಲ್ವಾ, MG ರೋಡ್ ಸೈಡು ನಮ್ದು ಹೋಟ್ಲಿದೆ ಒಂದು.
ಏನ್ ಜನ ನುಗ್ತಾರ ಅಂದ್ರೆ ನುಗ್ಗು ನುಗ್ಗಲು ಬೇಡಿ. ಬೆಳಿಗ್ಗೆ ಹೊತ್ತು ನೀವು ಸಂಡೆ ಹೊತ್ತು ಬಂದು ನೋಡಿ ಒಂದ್ಸತಿ, ಈ ಹೊಸಕೋಟೆ ಕಡೆ ಎಲ್ಲ ಚಿಕನ್ ಬಿರಿಯಾನಿ ಇದೆಲ್ಲ ಅಂಗಡಿ ಇದೆಯಲ್ವಾ, ಅಲ್ಲೆಲ್ಲ ಫುಲ್ ರಶ್ಯು ಬೆಳಗ್ಗೆಯಿಂದ ರಾತ್ರಿವರೆಗೂ. ನಮ್ಮ ನಾಯಿ ಕಬಾಬ್ ಮಟನ್ಗೆ ಬಂದು ಜನ ನಿಂದಿರ್ತಾರೆ, ಹೊರಗಡೆ ಇನ್ನೂ ಒಂದು ಪೀಸ್ ತಗೊಳಕಾಗಿಲ್ಲ, ಲಬಕ್ಕಂತ ಬಾಯಿ ಹಾಕೊಂಡ್ಬಿಡ್ತಾರೆ, ಆ ಥರ ಇದ್ದಾರೆ ಜನ. ಅದಕ್ಕೆ ನಿಮಗೆ ಬಾಡಿಗೆ ಅಡ್ವಾನ್ಸ್ ಏನಾರು ಬೇಕಾದ್ರೆ ಇವಾಗಲೇ ಒಂದು ಹಾಕಿ ಕೊಟ್ಬಿಡ್ತೀನಿ, ಒಂದು 2 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ, 10,000 ಬಾಡಿಗೆ ಕೊಡ್ತೀನಿ, ಒಂದು ಪೀಸ್ ಕೊಡ್ತೀನಿ, ತಿಂದು ನೋಡ್ತೀರಾ ಒಂದೇ ಒಂದು ಪೀಸು ನಾಯಿದು? ಏಕೆ ಬನ್ನಿ ಬನ್ನಿ ಅಲ್ವಾ, ನೀವೆಲ್ಲಿ ತರಿಸೋದು ಮಟನ್ ಎಲ್ಲ, ಯಾವ ಕಡೆ ತರಿಸ್ತೀರಾ? ಅಯ್ಯೋ ದೇವ್ರೆ, ನಾವ್ ಅಲ್ಲೆಲ್ಲ ಸಪ್ಲೈ ನಮ್ದೇ ನಡೆಯೋದು, ನಾಯಿದೆಲ್ಲ ಪುರಿ ಒಡೆದು ಕೊಡೋದು ನಮ್ಗೆ, ಸುಮ್ನೆ ಹಂಗ್ ಒಡದ್ಬಿಟ್ಟು ತಗೊಂಡ್ ಹೋಗ್ತಾರೆ ಅಷ್ಟೇ ಒಳಗಡೆ ಇರ್ಬೋದು ನಮ್ಗೆ. ಬೇಡ್ವಾ? ಸರಿ, ಇವಾಗ ಹಿಂಗ್ ಮಾಡ್ತೀವಿ ಮೇಡಮ್, ಇದು ಇದು ಒಂದೇ ತಗೊಂತೀವಿ ಸದ್ಯಕ್ಕೆ ಅಂಗಡಿ. ಏನ್ ಒಳಗೆ ಏನೋ ಹೇಳ್ತಾ ಇದ್ರಿ, ಕಡ್ಡಿ ಪುಡಿ ಹತ್ಕೊಂಬ್ರ ಫಸ್ಟ್ ದೂರ ಹೋದ್ರಾ? ಏನ್ ನೀವು ಕಡ್ಡಿ ಪುಡಿ ಕೊಡೋಕೆ ಇಷ್ಟು ದೊಡ್ಡ ಅಂಗಡಿ ಇಟ್ಕೊಂಡಿದ್ರ ಕಡ್ಡಿ ಪುಡಿ ಜೋಡ್ಸಕಲ್ಲಿ? ಸರಿಯಾಗಿದ್ದೀರಾ ನೀವು, ಒಳ್ಳೆ ವ್ಯಾಪಾರ ಆಗೋ ಟೈಮಲ್ಲಿ ನಿಮಗೆ ಒಂದ್ಸಲ ನೆಕ್ ನೋಡ್ತೀರಾ, ಕಪ್ಪೆ ಉಪ್ಪಿನಕಾಯಿ ಕೊಡ್ತೀನಿ ನೆಕ್ ನೋಡಿ, ಒಂದಿಷ್ಟು ರಸ ಬರುತ್ತೆ ಬಾಯಿ ಒಳಗಡೆ ತಿನ್ ನೋಡಿ, ಎಣ್ಣೆ 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 ಅನ್ಸುತ್ತೆ. ಕಡ್ಡಿ ಪುಡಿ ಏನೇ ಆಗ್ತೀರಾ, ಕಪ್ಪೆ ಉಪ್ಪಿನಕಾಯಿ ತಿನ್ನಲ್ವಾ? ಕಡ್ಡಿ ಪುಡಿ ತಿನ್ನಬಾರ್ದು ಗೊತ್ತಾ? ಸರಿ ಬಿಡಿ, ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಅಕ್ಕ, ನಾಳೆ ಬರ್ತೀವಿ ನಾವು ನೋಡಿ, ನೀವು ನಮ್ಮ ನಂಬರ್ ಕೊಟ್ಬಿಟ್ಟು ಹೋಗ್ತೀವಿ ಅಕ್ಕ. ಅಕ್ಕ ನಾಳೆ ನಿಮ್ಗೆ ಹೇಳಿ, ಅವ್ರು ಏನಂತಾರೆ ಹೇಳ್ಬಿಟ್ಟು ನಾನು ಹೋಟ್ಲ್ ಕೊಡ್ತೀನಿ, ಆದ್ರೆ ಈ ಹೋಟ್ಲಗಂತೂ ನನ್ನ ಕನಸಲ್ಲೂ ನೆನ್ಸ್ಕೊಬೇಡಿ, ಚಿಕನ್ ಮಟನ್ ಮಾಡಿದ್ರೆ ನಾವು ಕೊಡೋದೇ ಇಲ್ಲ. ಕೊಡಲ್ವಾ? ನೀವು ತಿನ್ನಲ್ವಾ? ನಾವು ತಿನ್ನಲ್ಲ, ನಾವು ಕೊಡಲ್ಲ ಮೇಡಮ್. ನಾನೇ ಹೇಳಿದೀನಿ ಹೊರಗಡೆ ಬಂದ್ರೆ ಮೇಡಮ್ ಅಂತ ಕರಿ, ಮನೆಯೊಳಗಡೆ ಹೆಂಗಸರು, ಮನೆಯೊಳಗೆ ಮಾತ್ರ ನಾನು ನಿನ್ಗೆ ಹೆಂಗಸರು ಸುಷ್ಮಾ ಗಿಸ್ಮಾ ಡಾರ್ಲಿಂಗ್ ಏನತ್ರ ಕರಿ, ಹೊರಗಡೆ ಎಲ್ಲರೂ ಮುಂದೆ ನನ್ಗೆ ಮೇಡಮ್ ಅಂತ ಕರಿ, ಯಾಕಂದ್ರೆ ನಾನು ಬಂಡವಾಳ ಹಾಕೋದು. ಇನ್ನ ಆ ಕಡೆ ಇದೆ ನೋಡಿ, ಯಾವ ಕಡೆ ಅಲ್ಲಿ ಮಾರ್ಕೋಬೋದ ನಾಯಿ ಇದೆಲ್ಲ? ಒಂದ್ ನಾಯಿ ಇಟ್ಕೊಂಬಂದಿದ್ದೀನಿ ನೋಡಿದ್ರ, ಅಲ್ಲ ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ನೋಡಿ ತಂದಿರೋದು, ಅಲ್ಲಿ ನೋಡಿ, ಅಲ್ಲಿದೆ ನೋಡಿ, ನಾಯಿ ತಗೊಂಬಂದಿದ್ದೀನಿ, ಅಲ್ಲಿ ಒಳಗಡೆ ಹಾಕಿದ್ದೀನಿ ನೋಡಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ, ಇಲ್ಲಿ ನೋಡಿ, ಅಲ್ಲಿ ಒಳಗಡೆ ಕ್ಯಾಮ್ರಾ ಇದೆ, ಇದು ಸೂಪರ್ ಪುರಿ ಅಂತ ಕಾಮಿಡಿ ಕೊಡೋದು. ಸೂಪರ್ ಪುರಿ ಅಣ್ಣಂಕು ಬಂದ್ರು ಅಣ್ಣ ತಮ್ಮ ಅಕ್ಕ ತಂಗಿ ನಮ್ಗೆ ಯಾರು ಲೆಕ್ಕ ಇಲ್ಲ, ಸೂಪರ್ ಪುರಿ ನಿಮ್ಮನ್ ಪೂರಿ ಮಾಡಿ ನಿಮ್ಗೆ ಬೇಕು ಅನ್ನೋ ಏಮು ನಮ್ಗೆ ಎಲ್ಲ, ಮನಗಿನ ರೋಡ್ ಕಾಡು ಅಂಗಡಿ ಬೀದಿ ಮಾಲು ಪಾಲು ನಮ್ದೇ ಎಲ್ಲ, ಹತ್ತು ಇಲ್ದ ಸಿಕ್ಕಾಕೊಂಡು ಕೋಪ ಮಾಡ್ಕೊಂಡು ಬೈಕೊಂಡೋದ್ರು ಅಣ್ಣ ತಮ್ಮ, ಕೂರಿ 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 ನಗ್ಬೇಕು ನಗ್ಬೇಕು ನಗ್ತಾನೆ ಇರ್ಬೇಕು, ಕೂರಿ ನೀವು ಆದ್ಮೇಲೆ ನಗ್ಕೊಂಡೆ ಹೋಗ್ಬೇಕು. ಈ ಪ್ರೀತಿ ಕಾಣಿಕೆ ತಾವು ಸ್ವೀಕರಿಸ್ಬೇಕು ದಯವಿಟ್ಟು. ಅಮ್ಮ ನಿಮ್ ಹೆಸರು ಗೊತ್ತಾಗ್ಲಿಲ್ಲ, ಅನಿತಾ. ನನಗೆ ಮೇಡಮ್ ಮೇಡಮ್ ಅಂತ ಇದ್ರಿ, ಇವರು ಮೇಡಮ್ ಅಂತಾರೆ, ಇವರು ಮೇಡಮ್ ಅಂತಾರೆ, ನಾನು ಒಂದು ಟೈಮ್ ಸಾಕೋಗ್ಬಿಟ್ಟೆ, ನಾನು ಆ ರೇಂಜ್ ಕಾಣಿಸ್ತಾ ಇದ್ದೀನಿ ನಾನು ಅಂತ. ಓಕೆ, ನಿಮ್ಗೆ ಅಂಗಡಿ ಕೇಳ್ಕೊ ಒಂದು 2 ಅಂಗಡಿ ಖಾಲಿ ಇತ್ತು, ಸುಮ್ಮನೆ ಅದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದೀನಿ ಸ್ಪಾಟಲ್ಲಿ ಬಂದಂಥದ್ದು. ಅದೇ ನಾಯಿ ಮತ್ತೆ ನಂಗೆ ಹೇಳ್ತಾ ಇದ್ದೀನಿ, ಬೇಕು ಅಂಗಡಿ ಬೇಕು ಅಂದ್ರೆ ಕೊಡ್ತೀವಿ ಅಂದ್ರೆ 2,000 ರೂಪಾಯಿ ಬಾಡಿಗೆ ಅಂದ್ರೆ ಎಲ್ಲ ಅಂದ್ರು, ಯಾವಾಗ ನಾವು ನಾಯಿ ಮಟನ್ ಮಾಡ್ತೀವಿ ಅಂದ್ರು, ಅಯ್ಯಯ್ಯ ನಾವು ಕೊಡಲ್ಲ ಅದಕ್ಕೆ ಅಂದ್ಬಿಟ್ಟು ನಾವು ಕೊಡಲ್ಲ ಅಂದ್ಬಿಟ್ರು. ಸೊ ಯಾರು ಮಾಡಲ್ಲ ಆತರ ಅಲ್ವಾ, ಯಾಕಂದ್ರೆ ಕೆಲವು ಜಾಗದಲ್ಲಿ ನಡೆದಿದೆ ಇದು ಕರ್ನಾಟಕದಲ್ಲಿ, ನಿಮ್ಗೆ ಗೊತ್ತಿರಬೇಕು. ನ್ಯೂಸ್ ಕೇಳಿ ನಾಯಿಗಳನ್ನ ಕಟ್ ಮಾಡಿ ಮಟನ್ ಜಾಗದಲ್ಲಿ ಮಾರ್ತಾರೆ, ಪಾಪ ಆತರ ಮಾಡಬಾರ್ದು ದಯವಿಟ್ಟು, ತಪ್ಪು. ಆಮೇಲೆ ಏನು ಯಾವ್ದನ್ನ ತಿನ್ಬೇಕಂತ ತಿನ್ಬೇಕು, ನಾವು ಬೇರೆ ದೇಶದವ್ರ ತರಲ್ಲ, ಇಂಡಿಯಾದವ್ರು ನಾವು ಹೆಂಗಂದ್ರೆ, ಮಳೆ ಬಂದಿಲ್ಲ ಅಂದ್ರೆ ಕತ್ತೆಗಳಿಗೆ ಮದುವೆ ಮಾಡಿಸೋದು, ಕಪ್ಪೆಗಳಿಗೆ ಮದುವೆ ಮಾಡಿಸೋದು ಇದೆಲ್ಲ ಮಾಡ್ತೀವಿ. ಈ ತರ ಒಂದು ಸಂಪ್ರದಾಯ ನಮ್ಮ ಭಾರತದಲ್ಲಿ ಅಲ್ವಾ, ನಾವು ಬೇರೆ ದೇಶದವ್ರ ತರಲ್ಲ, ನಾಯಿ ತಿಂದೆ ಹಾವು ತಿಂದೆ ಅಂತ, ಯಾವ್ದು ತಿನ್ಬೇಕು ಅದು ತಿನ್ಬೇಕು ಅಲ್ವಾ. ಅದಕ್ಕೆ ಸೊ ನಮ್ಮ ಭಾರತದ ನಾವು ಎಷ್ಟು ಮುದ್ದು ಅನ್ನೋದನ್ನ ಬೇರೆ ದೇಶದವ್ರು ತೋರಿಸ್ಕೊಡ್ಬೇಕು ಅಲ್ವಾ. ಅದನ್ನ ಸಾಯ್ದು ನೋಡಿ, ಮೂಗು ಪ್ರಾಣಿ ಅಲ್ಲಿದೆ, ಒಂದು ಮೂಗು ಪ್ರಾಣಿ ಇಡಿರಿ ನೋಡಿ, ಹಿಡ್ಕೊಳ್ಳಿ ಪಾಪ, ಅದ್ರ ಪಾಡಗ ಅದು ಕುತ್ಕೊಂಡಿರುತ್ತೆ. ಓಯ್ ನೋಡಿ ಮೇಡಮ್, ಎಂಟತ್ತಿದಾವ ನೋಡಪ್ಪ, ಬರೀಲಿ ಈ ಕಡೆ ಇಡೀರಿ. ನಾಯಿಗಳು 8 ಹತ್ತಾವ ಅಂತ ಯಜಮಾನ್ರೆ ಹೇಳಿದ್ರು, ಬಾಡಿಗೆ 8,000, ನಾಯಿಗಳು 8 ಹತ್ತಾವ ಅಂತ ಹತ್ರದಲ್ಲೇ ಎಲ್ಲ ಮಾಡ್ಕೊಡ್ತಾ ಇದೀರ. ಹೌದಾ ನೋಡಿ, ಅದಕ್ಕೆ ನಾಯಿಗಳು ಇರ್ಬೇಕಲ್ವಾ. ಪಾಪ ಕಳ್ರಿ ನೋಡಿ, ನಾವು ಊಟ ಹಾಕಿ ಹಾಕದೆ ಇರ್ಲಿ, ಕಳ್ರಿ ಬಂದ್ರೆ ಬೋಗ್ಬಿಡ್ತಾವ, ಅಂದ್ರೆ ಬೇರೆ ಯಾರಾದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಅಲ್ವಾ. ಸೂಪರ್ ಕುರಿ